ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೇ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಇದ್ದವರ ಆಶ್ರಮ ತಾವಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಊರು ಸುತ್ತು. ಊರು ಸುತ್ತಿಗೆ ಒಂದು ದಿವ್ಯವಾದಂಥ ಮನೆ ಬಂದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಗ್ರೂಪ್ ತುಂಬಕ್ಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಏನ್ರಿ, ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂತಂದರೆ ನಿಮಗೆ ನೀವ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನ್ರಿ, ಮತ್ತು ಈ ಉರಿಸುತ್ತು ಅಂದರೆ ಹೀಟ್ನಿಂದ ಆಗುತ್ತೆ, ಕೆಲವು ದೇಹದ ಪ್ರಕೃತಿಯಿಂದ ಹೀಟಾಗಿ ಆಗುತ್ತೆ. ನನಗೂ ಆಗಿತ್ತು 2016-17 ಆಗಿತ್ತು, ಈ ಬೆಳಗ್ಗೆ ಆಗಿತ್ತು. ಏನು ಹೀಟ್ ಜಾಸ್ತಿಯಾಗಿ ಆಗತ್ತೆ ಅದು. ಏನು ಅದಕ್ಕೆ ನೀವೊಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ. ಸರಳ ಸಿಗ್ತೈತಿ, ಇದು ಸಿಗ್ಲೇ ಹಿಡಿದು ಕೂಡ ಇಷ್ಟ ಓದಲಿದ್ದೆ ಅಂತೀವಿ. ಅಷ್ಟು ಅದ್ಭುತವಾದಂಥ ಮನೆ ಮದ್ದೈತಿ ಅದು. ಏನು ಏನಿಲ್ಲ, ಒಂದು ಚಮಚೆ ಅರಿಶಿನ ಪುಡಿ. ಅರಿಶಿನ ಪುಡಿ ಅಂದರೆ ಏನು, ಬೋಟ್ ತಂದು ಕುಟ್ಟಿ ಪುಡಿ ಮಾಡ್ಬೇಕಾದ್ರೆ ಆ ಪುಡಿನ ಸರ್ವಶ್ರೇಷ್ಠವಾದಂಥ ಪುಡಿ. ಆನಂತರ ಅದಕ್ಕೆ ಒಂದು ಇಷ್ಟು ಸುಣ್ಣ, 1 ಇಂಚು 1/4 ಇಂಚು ಹಾಕ್ರಿ, ಆ ಪ್ಯಾಕೆಟ್ ಇರ್ತಾವಲ್ಲ ಅದರ, ಇಲ್ಲಾಂದ್ರೆ ಚಿಟಿಕೆ 4 ಚಿಟಿಕೆ ಹಾಕ್ಬೇಕು, 4 ಚಿಟಿಕೆ ಸುಣ್ಣ ಹಾಕ್ಬೇಕು. ಅದಕ್ಕೆ ಇವು ಇರ್ತೈತೆ ಅಲ್ಲ, ಕಲ್ಲು ಸುಣ್ಣನ ಹಾಕ್ಬೇಕು. ಮತ್ತು ಈಗ ಅವರು ಸಿಪ್ಪಿ ಅವರು ಹಾಕ್ಬಾರ್ದು ದಯವಿಟ್ಟು. ಆನಂತರ ಸ್ವಲ್ಪ ಅದು ನಿಮಗೇನು ಎಫೆಕ್ಟ್ ಕೊಡಬಾರ್ದಲ್ಲ ಚರ್ಮಕ್ಕೆ, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಬೇಕು ಸ್ವಲ್ಪ. ನಿಮ್ಗೆ ಎಷ್ಟು ಬೇಕೋ ಅದನ್ನು ತೊಗೊಂಡು ಅಗದಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು, ಅದನ್ನು ಪೇಸ್ಟ್ ಥರ. ಏನು ಆ ಥರ ಗಟ್ಟಿ ಪೇಸ್ಟ್ ಮಾಡ್ಕೋಬೇಕು, ಗಸಗಸೆ ಹಾಕಿ ಬಟ್ಟಲು ಹಾಕಿ ಇದನ್ನು ಕಟೀಲು ಏನು ಪ್ರಾಬ್ಲಮ್ ಇಲ್ಲ ಮಾಡಿ ಯಾವ ಬೆರಳಿಗೆ ಎಗೆಟ್ ಮಾಡೋದು. ಅದಕ್ಕೆ ರಾತ್ರಿ ಹಚ್ಕೊಂಬಿಡ್ಬೇಕು, ರಾತ್ರಿನೇ ಮಾಡ್ಬೇಕು ಇದನ್ನು. ರಾತ್ರಿನೇ ಆಗಿಂದಾಗ ಹಚ್ಕೊಂಬಿಡೋದು ಅದನ್ನು ಬೆರಳಿಗೆ, ಹಿಂಗೆ ಹಾಕಿ ಹಾಕಿ ಹಿಂಗೆ ಹಿಂಗೆ ಮಾಡಿ ಮುಗಿದು ಕೂತ್ಬಿಡ್ತೈತೆ ಅದು. ಆ ಥರ ಅದನ್ನು ರಾತ್ರಿ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ತೊಳ್ಕೊಂಬೋದು, ಸರಳ ಆಯ್ತು. ಈ ಥರನ ನೀವು 1-2 ದಿನ ಮಾಡಿರಿ, 3 ದಿನ ಮಾಡಿರಿ, ನಿಮ್ಮ ತೊಟ ತೊಟ ಅಂತಿರ್ತೈತೆ ಹುಣ್ಣು ಇದು ಇಲ್ಲೆಲ್ಲ ಊರು ಕಂಡಾಗ ಇದಾಗಿರ್ತೈತಿ. ಒಂದು ಮನೆ ಕ್ಯೂ ತುಂಬಿದಾಗ ಉಳಿಯೋದಂಗೆ ಆಗಿರ್ತೈತಿ, ಅದು ತೊಟ ತೊಟ ಅಂತಿರ್ತೈತಿ, ಭಯಂಕರ ತ್ರಾಸು ಕೊಡ್ತೈತೆ ಅದು ಊರು ಸುತ್ತು. ಅದಕ್ಕೆ ಅದನ್ನು ಮಾಡಿ ಇದ್ರ ಉಪಯೋಗ ತೊಗೋಬೇಕು ನೀವು. ಯಾವ ಥರದ ಅಡ್ಡ ಪರಿಣಾಮ ಇಲ್ಲ, ಮಾಡ್ತೀರಲ್ಲ ಮಾಡಿ ಉಪಯೋಗ ತೊಗೊಳ್ರಿ. ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ರಿ. ಏನು ದಯವಿಟ್ಟು ವಾಯ್ಸ್ ಮೆಸೇಜ್ ಕಳಿಸ್ಬೇಕು. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.